ಈ ಮೂರು ತಿಂಗಳು ಹೋದ ವರ್ಷ ಲಾಕ್ಡೌನ್ ಮಾಡೋದಕ್ಕೆ ನೂರಕ್ಕೆ ಎಪ್ಪತ್ತು ಪ್ರತಿಶತ ಶುದ್ಧೀಕರಣ ಆಗಿತ್ತು ಅಂತ ಗಂಗಾ ನದಿಯವರು ಎಲ್ಲಾ ಟಿ ವಿ ಮಾಧ್ಯಮಗಳೆಲ್ಲ ತಾವು ನೋಡಿದಿರಿ ಇವತ್ತು ಎಲ್ಲಾ ನದಿಗಳು ಶುದ್ಧೀಕರಣ ಆಗಿದಾವೆ ಎಲ್ಲಾ ಪಕ್ಷಿಗಳು ಎಲ್ಲೆಲ್ಲೋ ಅಡಿಕೊಂಡು ಕೊಡುವಂತ ಪಕ್ಷಿಗಳು ಇವತ್ತು ಹೊರಗೆ ಬಂದಿದ್ದಾವೆ ಎಲ್ಲ ಪ್ರಾಣಿಗಳು ಬದುಕ್ತಾ ಇದ್ದಾವೆ ನಿಸರ್ಗ ಸಮತೋಲನವನ್ನು ಕಾಪಾಡ್ತಾ ಇದೆ ಮಳೆ ಚೆನ್ನಾಗಿ ಬರ್ತಾ ಇದೆ ಎಲ್ಲ ನಿಸರ್ಗ ಶುದ್ಧೀಕರಣ ಇವತ್ತು ನಡೀತಾ ಇದೆ ಹೊರಗಡೆ ಶುದ್ಧೀಕರಣ ಆಯಿತು ಇನ್ನು ಮನೆಯಲ್ಲಿ ಇದ್ಕೊಂಡು ನಾವು ಯಾವ ರೀತಿ ಶುದ್ಧೀಕರಣ ಮಾಡ್ಕೋಬೇಕು ನಾನೊಂದು ಮಾತನ್ನ ಹೇಳ್ತೇನೆ ಇವತ್ತು ಮತ್ತೆ ರಿಪೀಟ್ ಮಾಡ್ತೇನೆ ಯಾವತ್ತು ಅದಕ್ಕೆ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅದು ರಿಪೀಟ್ ಮಾಡ್ಕೋಬೇಕು ಇವತ್ತು ಕಾಲ ಯಾವತ್ತು ಚಕ್ರ ತಿರುಗ್ತಾ ಇರ್ತದೆ ಗಡಿ ಅಂತ ಮತ್ತೆ ಅದೇ ಕಾಲ ಬರಬೇಕು ಅದಕ್ಕೆ ಹೇಳ್ತಾರೆ ಇವತ್ತು ಹಣ ಎದಕ್ಕೂ ಕೆಲಸಕ್ಕೆ ಬರಲ್ಲ ಅನ್ನೋದು ನಿಮ್ಮ ನಿದರ್ಶನ ಆಗಿದೆ ಅದಕ್ಕೆ ಹೇಳತ್ತಾರ ಆರೋಗ್ಯ ಕಾಪಾಡ್ಕೊಳ್ಳಪ್ಪ ಇಮ್ಯುನಿಟಿ ಇವನ್ನೇ ಪವರ್ ಮ್ಯಾನ್ ಅಂತ ಹೇಳುತ್ತಾರೆ ಇಮ್ಯುನಿಟಿ ಪವರ್ ಈಸ್ ಮೋಸ್ಟ್ ಪವರ್ಫುಲ್ ಹೆಲ್ತೆ ಎಲ್ಲನೂ ವೆಲ್ತು ಹೆಲ್ತ್ ವೆಲ್ತ್ ಹ್ಯಾಪಿ ಅಂತ ಇವತ್ತು ಇವತ್ತೆಲ್ಲರಿಗೂ ಆರೋಗ್ಯ ಕಡೆ ಲಕ್ಷಣ ಎಲ್ಲರಿಗೂ ಆರೋಗ್ಯ ಕಡೆ ಕಾಳಜಿ ಯಾಕ್ರಪ್ಪ ಮೊದಲು ಆರೋಗ್ಯ ಕಡೆ ಇರಲಿಲ್ಲ ಒಂದು ಗಾಡಿ ತೊಗೊಂಡೆ ಅಂದ್ರೆ ಪುಣ್ಯಾತ್ಮ ಐವತ್ತು ಸಾವಿರ ರೂಪಾಯಿ ಗಾಡಿ ತೊಗೊಂಡೆ ಅಂದ್ರೆ ಅದಕ್ಕೆ ಪೆಟ್ರೋಲ್ ಎಲ್ಲಿ ಹಾಕ್ಬೇಕಂತ ಫಿಕ್ಸ್ ಮಾಡ್ತಿ ಯಾಕಂದ್ರೆ ಅದು ಪೆಟ್ರೋಲ್ ಚಲೋ ಇರಬೇಕು ನನ್ನ ಗಾಡಿ ಚಲೋ ಇರಬೇಕು ಅಂತ ವಿಚಾರ ಮಾಡ್ತಿ ಅದ್ಭುತವಾದಂಥ ಶರೀರ ಕೊಟ್ಟಿದ್ದಾನೆ ಭಗವಂತ ನೂರಾರು ಕೋಟಿ ಕೊಟ್ಟರು ಈ ಇಂಥ ಒಂದು ಸಿಸ್ಟಮ್ ಮಾಡ್ಲಿಕ್ಕೆ ನಿನಗೆ ಆಗೋದಿಲ್ಲ ಇಂಥ ಶರೀರವನ್ನು ಏನೇನೋ ತಿಂದ್ಬಿಟ್ಟು ಹೊಟ್ಟಿ ಕಸದ ಬುಟ್ಟಿ ಮಾಡಿಕೊಂಡು ತಿನ್ನಬಾರ್ದೆಲ್ಲ ತಿಂದ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಂಡಂಥ ಮನುಷ್ಯನೇ ಒಂದು ಗಾಡಿ ಬಗ್ಗೆ ವಿಚಾರ ಮಾಡುವ ನೀನು ಈ ಗಾಡಿ ಬಗ್ಗೆ ಯಾಕೆ ವಿಚಾರ ಮಾಡಲಿಲ್ಲ ಹೋಗು ಮನೆಯ ಕೊಡು ಈ ಗಾಡಿ ಬಗ್ಗೆ ವಿಚಾರ ಮಾಡು ಈ ಗಾಡಿ ಶುದ್ಧೀಕರಣ ಮಾಡುವಂಥ ಕೆಲಸವನ್ನು ಸ್ಟಾರ್ಟ್ ಮಾಡು ನಿನ್ನ ಆರೋಗ್ಯವನ್ನು ಪಡ್ಕೋಬೇಕಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡು ಅಂತ ತಿಳ್ಕೊಂಡು ಈ ಲಾಕ್ಡೌನ್ ಸಮಯದಲ್ಲಿ ನಮ್ಮ ಆರೋಗ್ಯ ವೃದ್ಧೀಕರಣ ಆಗ್ತದೆ ಯಾರ್ರೀ ಕಸಾಯ ಕುಡ್ದವರು ಕಾಡ ಕುಡಿತಿದ್ರೇನ್ರಿ ಯಾರು ಯಾರು ಯಾರೀ ಕುಡಿತಿದ್ರೇನ್ರಿ ಎಲ್ಲರೂ ಚಹಾ ಕುಡ್ದು ಬದುಕದವ್ರು ಕಾಫಿ ಕುಡಿದು ಬದುಕದವ್ರು ಕಸಾಯ ಯಾರು ಕುಡೀತಿತ್ಲ ಆದರೆ ಇವತ್ತು ಎಲ್ಲರ ಮನೆಯಲ್ಲಿ ಕಸಾಯ ಎಲ್ಲರ ಮನೆಯಲ್ಲಿ ಅರಿಶಿಣ ಎಲ್ಲರ ಮನುಷ್ಯ ಮನೆಯಲ್ಲಿ ಲವಂಗ ಏನ್ ಏನು ಉಳಗತ್ತೀನಿ ಎಲ್ಲರೂ ಯಾರು ಕೇಳಿದ್ರು ಫೋನ್ ಹಚ್ಚಿರಿ ಸರ್ ಹೆಂಗ್ ಮಾಡ್ಬೇಕ್ರಿ ಕಸಾಯ ಸರ್ ಆರೋಗ್ಯವನ್ನು ಹೆಂಗ್ ಕಾಪಾಡ್ಕೋಬೇಕ್ರಿ ಸರ್ ಅಂತ ಕೇಳ್ತಾ ಇದ್ದಾರೆ ಸೊ ಆರೋಗ್ಯದ ಕಡೆ ಮನುಷ್ಯ ಹಣದಿಂದ ಆರೋಗ್ಯ ಕಡೆ ಬರ್ತಾ ಇದ್ದಾನೆ ಹಣ ಏನು ಅಲ್ಲ ಅನ್ನೋ ಒಂದು ಪಾಠ ನಮಗೆ ನೀತಿ ಪಾಠ ಇತ್ತು ಆರೋಗ್ಯವೇ ಭಾಗ್ಯ ಆರೋಗ್ಯವೇ ವೆಲ್ತು ಆರೋಗ್ಯವೇ ಹ್ಯಾಪಿ ಅನ್ನೋದು ಇವತ್ತು ಕಲ್ತದ್ದಾಗಿದೆ ನಾವು ಮನೆಯಲ್ಲಿ ಇದ್ಕೊಂಡು ಆರೋಗ್ಯವನ್ನು ಹೇಗೆ ಪಡ್ಕೋಬೇಕು ನಾನೊಂದು ಮಾ ನಿಮ್ಗೆ ಹಾಕಿಕೊಡ್ತೇನೆ ಟೈಮ್ ಟೈಮ್ ಅದೊಂದು ಪಾಠ ನಮಗೆ ಕರೋನಾ ಏನು ಪಾಠ ಕಲ್ತಿದೆ ಅಂದರೆ ಆರೋಗ್ಯವನ್ನು ಸುಧಾರಿಸ್ಕೋ ಅನ್ನೋ ಒಂದು ಪಾಠ ಹೇಳ್ಕೊಡ್ತಾ ಇದ್ದೆ ನಿನ್ನ ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡ್ಕೋಬೇಕು ಇಮ್ಯುನಿಟಿ ಪವರ್ ಅಂದರೆ ಎಲ್ಲೋ ಪವರು ಹೊರ ಮೆಡಿಕಲ್ ಅಂಗಡಿಯ ಹೋಗಿ ಒಂದು ಅರ್ಧ ಕೆ ಜಿ ಇಮ್ಯುನಿಟಿ ಪವರ್ ಕೊಡಿರಿ ಅಂದರೆ ಯಾರೂ ಹೌದಲ್ಲ ಹೌದಲ್ರಿ ಇಮ್ಯುನಿಟಿ ಪವರ್ ಅಂದರೆ ಹೆಂಗಂದರೆ ನಿನ್ನ ಮಾನಸಿಕ ಸ್ಥಿತಿನೇ ನಿನಗೆ ಇಮ್ಯುನಿಟಿ ಪವರ್ ಸಕಾರಾತ್ಮಕ ಚಿಂತನೆ ಮಾಡು ಒನ್ ಪಾಸಿಟಿವ್ ಥಾ ಥಾಟ್ ಇಕ್ವಲ್ ಟು ಒನ್ ಹಂಡ್ರೆಡ್ ಟ್ಯಾಬ್ಲೆಟ್ ನೂರು ಗುಡಿಗೆ ಮಾಡದೇ ಇರುವಂಥ ಕೆಲಸ ಒಂದು ಸಕಾರಾತ್ಮಕ ಚಿಂತನೆ ಮಾಡ್ತದೆ ಅದಕ್ಕೆ ಒನ್ ನೆಗೆಟಿವ್ ಥಾಟ್ ಇಕ್ವಲ್ ಟು ಒನ್ ಡ್ರಾಪ್ ಆಫ್ ಪಾಯ್ಸನ್ ಅಂತ ಕರಿತೇನೆ ನಾನು ಒಂದು ಹನಿ ವಿಷಯ ಕುಡಿಯೋದು ಅಷ್ಟೇ ಒಂದು ನೆಗೆಟಿವ್ ಥಾಟು ಅಷ್ಟೇ ಬೇರೆಯವ್ರ ಬಗ್ಗೆ ಕೆಟ್ಟದ್ದನ್ನು ವಿಚಾರ ಮಾಡೋದು ಕೆಟ್ಟದ್ದನ್ನು ಇನ್ನೊಬ್ರಿಗೆ ಹೇಳೋದು ಕೆಟ್ಟ ವಿಚಾರಗಳನ್ನ ಏನಿದೆಯಲ್ಲ ಇದು ನೆಗೆಟಿವ್ ಥಾಟ್ ಪಾಸಿಟಿವ್ ಥಾಟ್ ಅಂದರೆ ಏನಪ್ಪ ಅಂದರೆ ಜಗತ್ತಿನಲ್ಲಿ ಏನೆಲ್ಲ ಆಲಾಗತ್ತದ ಎಲ್ಲವೂ ಒಳ್ಳೆಯದಕ್ಕೆ ಆಲಾಗತ್ತದ ಸ್ವಲ್ಪ ಸಮಯ ಕಾಯಬೇಕಷ್ಟೇ ಈ ಜಗತ್ತಿನಾಗ ಏನು ನಡೆದ ಎಲ್ಲವೂ ಒಳ್ಳೆಯದ ನಡೆದದ ಏನೇನು ಭಗವದ್ಗೀತೆ ಮುನ್ನೂರ ಅರವತ್ತೈದು ಶ್ಲೋಕಗಳ ಸಾರ ಇದೇ ಇದೆ ಏನು ಹೇಳ್ತದೆ ಅಂತಂದರೆ ನೋಡಪ್ಪ ಜಗತ್ತಿನಲ್ಲಿ ಮನುಷ್ಯನೇ ನೀನು ಆರಾಮಾಗಿರು ಆರಾಮಾಗಿರಬೇಕು ಅಂತಂದರೆ ನೀನು ಬರುವಾಗ ಏನೂ ತೆಗೆದುಕೊಂಡು ಬಂದಿಲ್ಲ ಹೋಗುವಾಗೂ ಏನೂ ತೆಗೆದುಕೊಂಡು ಹೋಗೋದಿಲ್ಲ ಮತ್ತು ಏನಾದರೂ ಪಡ್ಕೊಂಡಿದ್ದಿ ಅಂದ್ರೆ ಇಲ್ಲಿಂದ ಪಡ್ಕೊಂಡು ಬಿಟ್ಟು ಹೋಗ್ತೀನಿ ಅಂದ್ರೆ ಇಲ್ಲಿಂದನೇ ಬಿಟ್ಟು ಹೋಗ್ತಿದ್ದಿ ಹಿಂದೆ ಏನೇನಾಗ್ಯದ ಎಲ್ಲವೂ ಒಳ್ಳೇದೇ ಈಗ ಏನೇನು ಆಗುತ್ತೆ ಎಲ್ಲದೂ ಒಳ್ಳೆಯದಾಗ್ಯದ ಮುಂಬರೋ ದಿನಗಳಲ್ಲಿ ಎಲ್ಲವೂ ಒಳ್ಳೇದಾಗ್ಯದ ಇದು ಲಕ್ಷ್ಮಣ್ ಹೇಳಗತ್ತಿಲ್ಲ ಭಗವದ್ಗೀತೆಯ ಸು ಶ್ಲೋಕಗಳ ಸಾರ ಹೇಳಗತ್ತದು ಅಂದ್ರೆ ಜಗತ್ತಿನಲ್ಲಿ ಏನೇನಾಗಿದೆ್ಯದ ಎಲ್ಲವೂ ಒಳ್ಳೇದೇ ಆಗ್ಯದ ಅಂತಂದ್ರೆ ಈ ಕರೋನಾನು ನಮ್ಗೊಂದು ಒಳ್ಳೆ ಪಾಠ ಕಲಿಸಲಿಕ್ಕೆ ಬಂದದ ಅದಕ್ಕೆ ನಾವು ಪಾಠ ಕಲಿಯೋಣ ಅದಕ್ಕೆ ಪಾಠ ಕಲಿಸಲಿಕ್ಕೆ ಹೋಗ್ಬೇಡ್ರಿ ಈ ಕೆಲವೊಬ್ರು ಹಿಂಗಾದ್ರೆ ಉಲ್ಟಾ ತಿಳ್ಕೊಂಡ್ರ ಕರೋನಾಕ್ಕೆ ಪಾಠ ಕಲಿಸ್ತೀನಿ ಅಂತ ತಿಳ್ಕೊಂಡು ಹೊರಗಡೆ ಮಾಸ್ಕ್ ಇಲ್ಲಾರ ತಿರುಗಾಡೋದು ಕರೋನಾಕ್ಕೆ ಪಾಠ ಕಲಿಸ್ತೀನಿ ಅಂತ ತಿಳ್ಕೊಂಡು ಜನಜುಂಗ್ಳು ಸೇರೋದು ಅವರೆಲ್ಲರಿಗೂ ಏನಾಗಿದೆ ಅಂತ ತಿಳ್ಕೊಂಡು ಜೀವಂತ ಹೆಣಗಳಾಗಿ ಹೋಗಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತದು ನಾವು ಯಾರಿಗೂ ಪಾಠ ಕಲಿಸ್ಬೇಕಾದ ಅವಶ್ಯಕತೆ ಇಲ್ಲ ನಾವು ಪಾಠ ಕಲಿಬೇಕಾದಂತ ಅವಶ್ಯಕತೆ ಇವತ್ತು ಮಹಾಮಾರಿ ನಮ್ಗೆ ಒದಿಸ್ಕೊಟ್ಟಿದೆ ನಾವು ಆರೋಗ್ಯವನ್ನ ಕಾಪಾಡ್ಕೋಣ ಅನ್ನೋದು ಅದಕ್ಕೆ ನಾನನ್ನು ಹೇಳ್ತೇನೆ ಮೂರನೇದ್ದು ಸಂಬಂಧಗಳನ್ನ ಮರ್ತು ಬಿಟ್ಟಿದ್ದೀವಿ ನಾವು ಸಂಬಂಧಗಳನ್ನ ಹಣದ ವ್ಯವಹಾರದಲ್ಲಿ ಮಾಡ್ತಾ ಇದ್ದೀವಿ ಆದರೆ ಹಣ ಮುಖ್ಯ ಅಲ್ಲ ಸಂಬಂಧನೇ ಮುಖ್ಯ ನೀವು ಮನೆಯೊಳಗೆ ಇದ್ಕೊಂಡೆ ನಿಮ್ಮ ಸಂಬಂಧಗಳನ್ನು ಬಿಲ್ಡ್ ಮಾಡ್ಕೋರಿ ಸಂಬಂಧಗಳನ್ನು ಉನ್ನತೀಕರಣಗೊಳಿಸೋರಿ ಸಂಬಂಧಗಳನ್ನು ಬಲಾಢ್ಯ ರೀ ಅದು ನಿಮ್ಮನ್ನು ಕಾಪಾಡ್ತದೆ ಅಂತ ತಿಳ್ಕೊಂಡು ಹೇಳುವಂಥ ಮಹಾಮಾರಿ ಮೂರನೇ ಪಾಠ ಇದು ಅದಕ್ಕೆ ದಯವಿಟ್ಟು ಶರಣು ಬಂಧುಗಳೇ ನಾನು ನಿಮ್ಮ ಕಳಕಳಿ ವಿನಂತೆ ಕಳಕಳಿ ವಿನಂತಿ ಮಾಡ್ಕೋತೀನಿ ನಿಮಗೆ ನೀವು ಮನೆಯಲ್ಲಿ ಯಾವ ರೀತಿ ಇದ್ಕೊಂಡು ಮಾಡ್ರಿ ಅಂತಂದರೆ ನನ್ನೊಂದು ಕೆಲವೊಂದು ಸಲಹೆಗಳದವು ಮಾರ್ಗದರ್ಶನ ಅಂತ ನಾನು ಬಹಳ ಸಣ್ಣ ಸಲಹೆ ಮಾರ್ಗದರ್ಶನ ಕೊಡುವಂಥ ದೊಡ್ಡ ವ್ಯಕ್ತಿ ಅಲ್ಲ ನನಗೆ ತಿಳಿದಿರುವಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅಷ್ಟೇ ಏನು ಮಾಡಿರಿ ಲಾಕ್ಡೌನ್ ಸಮಯದಲ್ಲಿ ನೀವು ಮನೆಯನ್ನು ಜೇಲಂಥರ ಅನುಭವ ಮಾಡಬೇಡ್ರಿ ದಯವಿಟ್ಟು ನೀವು ಕೆಲವೊಂದು ವಿಚಾರಣೆ ಮಾಡಿರಿ ಏನಪ್ಪಾ ಅಂತ ಕೇಳಿದ್ರೆ ಬೆಳಿಗ್ಗೆ ಹೇಳಿರಿ ಬೆಳಿಗ್ಗೆ ಬೇಗ ಹೇಳೋದನ್ನು ಕಲೀರಿ ಎದ್ಬಿಟ್ಟು ಐದುವರೆ ಐದು ಗಂಟೆ ಅದಕ್ಕಿಂತ ಚೆನ್ನಾಗಾದ್ರೆ ನಾಲ್ಕೂವರೆ ಈ ಥರ ಎದ್ಬಿಟ್ಟು ಒಂದರಿಂದ ಒಂದೂವರೆ ತಾಸು ಯೋಗ ಮತ್ತು ಯೋಗಾಭ್ಯಾಸ ಪ್ರಾಣಾಯಾಮಗಳನ್ನು ಮಾಡೋದನ್ನು ಕಲೀರಿ ಪ್ರಾಣಾಯಾಮ ಒಳಗಿನ ಐದು ಸಿಸ್ಟಮ್ಗಳನ್ನು ಶುದ್ಧೀಕರಣ ಮಾಡಿದ್ರೆ ದೇಹದ ಹೊರಗಿನ ಆಯಾಮಗಳೆಲ್ಲ ಶುದ್ಧೀಕರಣ ಮಾಡುವಂಥ ಕೆಲಸ ಯೋಗಾಸನಗಳು ಎಕ್ಸಸೈಸ್ ಮಾಡುತ್ತೆ ದಯವಿಟ್ಟು ಪ್ರಾಣಾ ಪ್ರಾಣಾಯಾಮ ಮತ್ತು ಯೋಗವನ್ನು ಅಭ್ಯಾಸ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಾನು ಮುಂದೆ ಯಾವ ರೀತಿ ಅನ್ನೋದು ಬೇರೆ ಎಪಿಸೋಡ್ಗಳಲ್ಲಿ ತಮಗೆಲ್ಲ ನಾನು ಸೊ ಹಾಗಾಗಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಕೊಳ್ಳಿ ಒಂದೇದ್ದಿದು ಇದು ಹೆಲ್ತನ್ನು ಕಾಪಾಡ್ಕೊಂತದೆ ಒಳ್ಳೆ ಆಹಾರವನ್ನು ಈ ಈ ಇಂಜನ್ ಕೊಡ್ರಿ ಗಾಡಿಗೆ ಚಲೋ ಪೆಟ್ರೋಲ್ ಹಾಕೋದು ಗೊತ್ತದ ಇದಕ್ಕೆ ಚಲೋದು ಕೊಡ್ರಿ ಇದಕ್ಕೆ ಗೋಬಿ ಮಂಚೂರಿ ಹಾಕದೆ ಬಜ್ಜಿ ಹಾಕದೆ ಬೇರೆ ಬೇರೆ ಕರೆದ ಪದಾರ್ಥಗಳು ಹಾಕಿದೆ ಇದು ಹಾಕಿಬಿಟ್ಟಿನೇ ಈ ಸಿಸ್ಟಮ್ ಎಲ್ಲ ಹಾಳಾಗ್ಯ ಒಂದು ಒಂದು ರಾಕೀಲ್ ಹಾಕಿದ್ರೇ ನಿಮ್ಮ ಗಾಡಿ ಅಂತಂದ್ರೆ ಇದಕ್ಕೆ ಹಾಕಬಾರ್ದೆಲ್ಲ ಹಾಕಿರಿ ಅಂತಂದ್ರೆ ನೋಡಿರಿ ಹೊರಗಡೆ ಅಂತರೂ ಎಲ್ಲವೂ ಡುಪ್ಲಿಕೇಟ್ ಏನೂ ಸತ್ಯಾಂಶನೇ ಇಲ್ಲ ಹೊರಗಡೆ ಶೇಂಗಾ ಎಣ್ಣೆ ನೂರು ರೂಪಾಯಿ ಹೇಳಿ ಮಾರ್ತಾರೆ ನೂರು ರೂಪಾಯಿ ಕೆಜ್ ಶೇಂಗಾ ಸಿಗೋಲ್ಲ ಪ್ಯೂವರ್ ಶೇಂಗಾ ಎಣ್ಣೆ ಸಿಗ್ಬೇಕಂದ್ರೆ ಮುನ್ನೂರು ರೂಪಾಯಿ ಬೇಕು ನೀವು ಇರೋದೆಲ್ಲ ಮಿನರಲ್ ಆಯಿಲ್ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲೀಟರ್ ಮಾರುತ್ತೆ ಅದು ಮಿನರಲ್ ಆಯಿಲ್ ಹೊರಗಡೆ ಆ ಮಿನ್ರಲ್ ಆಯಿಲೇ ಎಲ್ಲರೂ ಬೆರಿಕೆ ಮಾಡಿ ಕೊಡ್ತಾ ಇದ್ದಾರೆ ಅದೇ ಶೇಂಗಾ ಎಣ್ಣೆ ಅಂತ ಅಂತಕೊಳ್ಳೋದು ನಾವು ನೋಡ್ರಿ ಹೆಂಗದು ಅಲ್ಲದು ಗೊತ್ತದ ಆದರೂ ತಿಂತ ಇದೀವಿ ಅನಿವಾರ್ಯ ಆಗಿದೆ ಸಂದರ್ಭ ಅಂದ್ರೆ ಹಿಂಗೆ ನಾವು ಮಾಡ್ಕೊಂಡಿವಿ ಅನಿವಾರ್ಯವನ್ನ ನಾವು ಮುನ್ನೂರು ರೂಪಾಯಿ ಕೊಟ್ಟು ಶೇಂಗಾ ಎಣ್ಣೆ ಪ್ಯೂರ್ ಅಂತಂದ್ರೆ ಅದ್ರ ಮೇಲೆ ಡೌಟ್ಬಿಡ್ತೀರಿ ಆದ್ರೆ ಇದು ನೂರು ರೂಪಾಯಿ ಶೇಂಗಾ ಅಂದ್ರೆ ಹೋಗ್ತೀರಿ ಯಾಕಂದ್ರೆ ಹಣಕ್ಕೆ ಬೆಲೆ ಕೊಳ್ಳತ್ತೀರಿ ಹೆಲ್ತಿ ಬೆಲೆ ಕುಳ್ಳಗತ್ತಿಲ್ ನೀವು ಯಾರು ಪ್ಯೂರ್ ಪೆಟ್ರೋಲ್ ಹಾಕೋಬೇಕಂದ್ರೆ ಗಾಡಿಯು ಇನ್ನೊಂದು ನೂರು ರೂಪಾಯಿ ಆದರೂ ಹಾಕಪ್ಪ ಅಂತೀರಿ ಆದರೆ ಈ ಗಾಡಿಗೆ ಪೆಟ್ರೋಲ್ ಒಳ್ಳೆಯದು ತೊಗೋಬೇಕು ಅಂತ ನಿಮಗೆ ಯಾರಿಗೂ ಅನಿಸ್ತಾ ಇಲ್ಲ ಇವತ್ತು ತನಿಸ್ಬೇಕು ಇವತ್ತು ಸಂದರ್ಭ ಅನಿಸ್ಬೇಕು ಅದಕ್ಕೆ ನಾನು ಹೇಳ್ತೇನೆ ಕಾಲಾಗ ಚಪ್ಪಲಿ ಹಾಕೋಬೇಕು ಅಂದರೆ ಅಂತ ತರ್ತೀರಿ ಎಷ್ಟು ವಿಚಾರ ಮಾಡಿ ತರ್ತೀರಿ ತರಕಾರಿ ಅಂಗಡಿ ಹತ್ರ ಎಷ್ಟು ಕೋಶಿಸ್ ಮಾಡ್ತೀರಿ ನೀವೆಲ್ಲ ತರಕಾರಿ ಆರೋಗ್ಯವನ್ನು ಕಾಪಾಡ್ತದೆ ಹಣ್ಣುಗಳ ಆರೋಗ್ಯವನ್ನು ಕಾಪಾಡ್ತವೆ ಹಣ್ಣು ಮತ್ತು ತರಕಾರಿಯನ್ನು ಯಥೇಚ್ಛವಾಗಿ ಬಳಸ್ತೀರಿ ಆಹಾರದೊಳಗೆ ನಿಮ್ಮ ಆರೋಗ್ಯ ಭಾಳ ವೃದ್ಧೀಕರಣ ಆಗುತ್ತೆ ಕಸಾಯ ಏನು ಮಾಡ್ಕೊಂಡಿರಿ ಆ ಕಷಾಯವನ್ನು ತಾವು ಎಲ್ಲರೂ ಆ ಕಷಾಯ ಬಗ್ಗೆ ನಾನು ಹೇಳೋದಿಲ್ಲ ತುಂಬ ಕಸಾಯಗಳು ತ ವ್ಯಾಟ್ಸಪ್ಪಲ್ಲಿ ಬೇರೆ ಬೇರೆ ವಿಡಿಯೋಗಳೆಲ್ಲ ಬಂದಿದ್ದಾವೆ ಆ ಕಷಾಯಗಳನ್ನ ಮಾಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿರಿ ಒಳ್ಳೆ ಫುಡ್ಡನ್ನು ಈ ಶರೀರಕ್ಕೆ ಕೊಡ್ರಿ ಹಣ್ಣು ಮತ್ತು ತರಕಾರಿಗಳನ್ನು ಯಥೇಚ್ಛವಾಗಿ ಬಳಸಿ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಡ್ರಿ ನಿಮ್ಮ ಶರೀರಕ್ಕೆ ಒಳ್ಳೆಯ ಆಹಾರ ಕೊಡಿರಿ ನಿಮ್ಮ ಶರೀರೂ ಬದಲಾವಣೆ ಆಗುತ್ತೆ ಜೊತೆಗೆ ಮನಸ್ಸು ಬದಲಾಗಬೇಕು ಮನುಷ್ಯ ಬದಲಾಗಬೇಕು ಅಂದ್ರೆ ಬರ ಆಹಾರ ವಿಹಾರ ಆಗೋದಿಲ್ಲ ಅದಕ್ಕೆ ವಿಚಾರಗಳು ಬದಲಾವಣೆ ಆಗಬೇಕು ಯು ಥಿಂಕ್ ಪಾಸಿಟಿವ್ ಸಕಾರಾತ್ಮಕ ವಿಚಾರ ಮಾಡ್ರಿ ಏನಾಗೋಲ್ಲ ಜಗತ್ತಿನೊಳಗೆ ಏನಾಗಿದೆ ಎಲ್ಲವೂ ಒಳ್ಳೇದಕ್ಕೆ ಆಲಾಗತ್ತದ ಇಂಥ ಒಂದು ವಿಚಾರವನ್ನು ಇಟ್ಕೊಡ್ರಿ ಸಕಾರಾತ್ಮಕ ವಿಂಚ್ ವಿಚಾರ ನಿಮಗೆ ಬರಬೇಕು ಅಂತಂದ್ರೆ ನೀವು ಒಂದಿಷ್ಟು ಮನೆಯೊಳಗೆ ಸತ್ಸಂಗ ಮಾಡಬೇಕು ಅನ್ನೋದು ಸತ್ಸಂಗ ಅಂದರೆ ಸಜ್ಜನರ ಸಂಘ ಇರಬೇಕು ನಿಮ್ಗೆ ಒಳ್ಳೆಯ ಆತ್ಮೀಯರವ್ರವರ ಹತ್ರ ಸ ಸಂಭಾಷಣೆ ಮಾಡ್ರಿ ಜೊತೆಗೆ ನಿಮ್ಮ ಹತ್ರ ಒಳ್ಳೆ ಬುಕ್ಸ್ಗಳನ್ನು ಇಟ್ಕೊಳ್ರಿ ಸ್ವಾಮಿ ವಿವೇಕಾನಂದವ್ರ ಬುಕ್ಸ್ಗಳನ್ನು ತೆಗೀರಿ ಯಾರ ಹತ್ರ ಅದನ್ನು ತೊಗೊಂಡು ಓದ್ರಿ ಈಗ ಸಮಯ ಅದು ಸಮಯ ಇಲ್ಲ ಸಮಯ ಇಲ್ಲ ಓದ್ರಪ್ಪ ಅಂದ್ರೆ ಸಮಯ ಇಲ್ಲ ಅಂತ ಹೇಳ್ತಿದ್ರಿ ಇವತ್ತು ಸಮಯ ಅದ ಆ ಸಂದರ್ಭವನ್ನು ಬಳಸ್ಕೊಂಡು ನೀವು ಮನೆಯೊಳಗೆ ಆ ಬುಕ್ಸ್ಗಳನ್ನು ಗಳನ್ನ ಓದ್ರಿ ಸ್ವಾಮೀಜಿಯವ್ರ ವಿಚಾರಧಾರೆಗಳನ್ನು ತಿಳ್ಕೊರಿ ಬಸವಣ್ಣವ್ರ ವಚನಗಳನ್ನು ಅಧ್ಯಯನ ಮಾಡ್ರಿ ಇದೆಲ್ಲವನ್ನ ಮಾಡ್ತಾ 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 ಬಂದ್ರಿ ಅಂದ್ರೆ ಸಕಾರಾತ್ಮಕ ವಿಂಚನೆ ತಾನಾಗಿ ಬೆಳೀತದೆ ಅದಕ್ಕೆ ನಾನು ಹೇಳಿದೆ ಲೋ ಚುಮ್ಮಕ್ಕು ಮತ್ತು ಯಾವುದು ಕಬ್ಬಿಣವನ್ನು ಒಂದಕ್ಕೊಂದು ಬೆಸಿದ್ರೆ ಏನಾಗುತ್ತೆ ಅಂತಂದ್ರೆ ಗ ಯಾವುದು ಅಯಸ್ಕಾಂತ ಕಬ್ಬಿಣದೊಂದಿಗೆ ಬರುತ್ತೋ ಅಂತಂದ್ರೆ ಕಬ್ಣೂ ಸಹ ಅಯಸ್ಕಾಂತ ಆಗುತ್ತೆ ಅಯಸ್ಕಾಂತ ಕಬ್ಬಣ ಆಗೋದಿಲ್ಲ ಅದಕ್ಕೆ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘವದು ಬೊಚ್ಚಲಿನ ಮೋರೆಯ ನೀರು ಸವಿದಂತೆ ಸರ್ವಜ್ಞಾನು ಹಾಗೆ ನೀವು ಒಳ್ಳೆಯವ್ರ ಸಂಘ ಅಂದರೆ ಒಳ್ಳೆ ಬುಕ್ಸ್ಗಳನ್ನು ಒಳ್ಳೆ ವ್ಯಾಟ್ಸಪ್ ವಿಡಿಯೋಗಳನ್ನು ಒಳ್ಳೊಳ್ಳೆ ಇದ್ದಾವೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಆಗಿರ್ಬೋದು ಬೇರೆ ಬೇರೆ ಒಳ್ಳೆ ವಾಗ್ಮಿಗಳ ಪ್ರವಚನಗಳಿದ್ದಾವೆ ಸಾಕಷ್ಟು ಒಳ್ಳೊಳ್ಳೆ ಮಾತಾಡುವಂಥ ಪ್ರವಚನಕಾರ ಅವರನ್ನು ವಿಡಿಯೋಗಳನ್ನು ಕೇಳ್ರಿ ಅವು ಅವುಗಳಲ್ಲಿ ನಿಮ್ಗೆ ಏನು ಸಾಧ್ಯತೆ ಅದು ಅವುಗಳನ್ನು ಬದಲಾವಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ರಿ ಇವೆಲ್ಲವುಗಳು ನಿಮಗೆ ಸದಾವಕಾಶ ಕೊಟ್ಟಿದೆ ಜೊತೆಗೆ ಒಳ್ಳೆಯ ಆಟಗಳನ್ನು ಆಡ್ರಿ ಎಲ್ಲ ಒಂದು ಸಮಯ ನಿಗದಿ ಮಾಡ್ಕೋರಿ ಮನೆಯ ಮಂತ್ರಾಲಯ ಆಗುವ ಹಾಗೆ ಮಾಡ್ಕೋರಿ ಮನೆಯ ಆನಂದಮಯ ಆಗಬೇಕು ಹಿಂಗೆ ಅನಿಸ್ಬೇಕು ನಿಮ್ಗೆ ಮನೆ ಬಿಟ್ಟು ಹೋಲಾರಂಗೆ ಅನಿಸ್ಬೇಕು ಆವಾಗ ನೀವು ಸಮಾಜಕ್ಕೂ ಸೇವೆ ಮಾಡ್ದಂಗೆ ಮನೆಗೆ ಇದ್ಕೊಂಡೇ ಸಮಾಜ ಸೇವೆ ಮಾಡ್ಬೋದು ಇವತ್ತು ಮನೆಗೆ ಇದ್ದುಕೊಂಡೇ ಸಮಾಜ ಸೇವೆ ಮಾಡಿ ದೇಶ ಸೇವೆ ಮಾಡ್ಬೋದು ಅದು ಇವತ್ತು ಪಾಠ ಕಲಿಸ್ತಾ ಇದೆ ಅನ್ನೋದು ನೀವು ಹೊರಗೆ ಹೋಗಿ ಏನು ಮಾಡಬೇಕಾದದ್ದಿಲ್ಲ ದಯವಿಟ್ಟು ಈ ಮಹಾಮಾರಿ ಕುರಿತು ನೀವೆಲ್ಲ ಜಾಗೃತ ಆಗ್ರಿ ಈ ಮೂರು ಅಂಶಗಳನ್ನು ದಯವಿಟ್ಟು ನೀವು ಪಾಲನೆ ಮಾಡಿಕೊಂಡು ನಿಮ್ಮ ಆಹಾರ ವಿಹಾರ ವಿಚಾರ ಇವು ಮೂರು ಪರಿಶುದ್ಧವಾಗಲಿ ಈ ನಿಮ್ಮ ಮನಸ್ಸು ಚೇಂಜ್ ಆಗಬೇಕು ಅಂದರೆ ಧ್ಯಾನ ಮಾಡಿ ಧ್ಯಾನದೊಳಗೆ ಅಂದ್ರೆ ಮನನ ಮಗ್ನ ಸಾರಿ ಮನನ ಮಂಥನ ಮಗ್ನ ಇವು ಮೂರು ಸ್ಥಿತಿ ಇದಾವೆ ಮೊದಲು ಮನನ ಮಾಡ್ಕೊಳ್ಳೋದು ಆಮೇಲೆ ಮಂಥನ ಮಾಡ್ಕೊಳ್ಳೋದು ಆಮೇಲೆ ಮಗ್ನ ಆಗೋದು ಅನ್ನೋ ಧ್ಯಾನದ ಸ್ಥಿತಿಗಳಿದ್ದಾವೆ ಇನ್ನೊಂದು ಸಂದರ್ಭ ಬಂದಾಗ ಧ್ಯಾನ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ವಿಡಿಯೋನೇ ನಿಮಗೆ ಬಿಡ್ತೇನೆ ಆ ಧ್ಯಾನವನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ದಯವಿಟ್ಟು ಈ ಸಂದರ್ಭಗಳಲ್ಲಿ ಸಾಕಷ್ಟು ವ್ಯಾಟ್ಸಪ್ ವಿಡಿಯೋಗಳು ನೋಡ್ತಾ ಇದ್ದೀನಿ ತುಂಬ ಜನರು ಬೇರೆ ಬೇರೆ ಹೇಳ್ತಾರೆ ಈ ವೈರಸ್ಸೇ ಇಲ್ಲ ವೈರಸ್ ಅದನ್ನೆಲ್ಲ ಲಾಬಿ ಅದ ಜಗತ್ತೇ ಲಾಬಿ ಮಾಡಲಾಗತ್ತದ ಅಂತ ಒಂದು ಕಡೆ ಹೇಳುತ್ತಾರೆ ಇಷ್ಟು ಕನ್ಫ್ಯೂಷನ್ ಅದ ನಿಜವಾಗ್ಲೂ ಎಲ್ಲ ಜನರಲ್ಲಿ ಕನ್ಫ್ಯೂಷನ್ ಕ್ವಶನ್ ಮಾರ್ಕ್ ಅದ ಎಲ್ಲರೂ ಕ್ವಶನ್ ಮಾರ್ಕ್ ಏನಪ್ಪ ಅಂದ್ರೆ ಈ ವೈರಸ್ ಅದ ಅಂತ ಕೆಲವೊಬ್ರು ಏನ್ ಹೇಳ್ತಾರೆ ಮಹಾಮಾರಿ ಅದ ಟಿವಿ ನೋಡಿದ್ರಂತೂ ಅವ್ರು ಇಷ್ಟು ಭಯ ಉಡ್ಸಲ್ಗತ್ತಾರ ಎಲ್ಲರೂ ಸತ್ತೆ ಅಂತ ಅಷ್ಟು ಭಯ ಉಡಿಸಲತ್ತಾರ ಆಮೇಲೆ ಉಳಿದಂತ ಸಂದರ್ಭಗಳು ನೋಡಿದ್ರೆ ತುಂಬಾ ವಿಡಿಯೋಗಳು ಬಿಡ್ತಾ ಇದ್ದಾರೆ ಮೂಗಿನಲ್ಲಿ ನಿಂಬೆ ಹಣ್ಣು ಹಾಕೋರಿ ಮತ್ತು ಇನ್ನೊಂದು ಹಾಕೋರಿ ಬೇರೆ ಬೇರೆ ಏನೇನೋ ತಮ್ಮ ತಿಳಿದಂಗೆ ಕೆಲವೊಂದು ವಿಚಾರಣೆಗಳನ್ನು ಹೇಳ್ತಾ ಇದ್ದಾರೆ ದಯವಿಟ್ಟು ನಾನು ಹೇಳೋದಿಷ್ಟೇ ನಿಮ್ಮ ಕ್ರಮಬದ್ಧವಾದಂಥ ಆಹಾರ ಕ್ರಮಗಳನ್ನು ಹಾಕೋರಿ ಪರಿಶುದ್ಧವಾಗಿರ್ತಕ್ಕಂಥ ನೀವೇನು ಕಸಾಯಗಳನ್ನು ಕುಡೀರಿ ಆ ಒಳ್ಳೆಯ ಆಹಾರ ಅಭ್ಯಾಸಗಳ ಜೊತೆಗೆ ವಿಹಾರ ಅಭ್ಯಾಸಗಳು ಜೊತೆಗೆ ಆಯಾಮಗಳು ಮತ್ತು ನಿಮ್ಮ ಬ್ರೀದಿಂಗ್ ಎಕ್ಸಸೈಸ್ಗಳು ಇವುಗಳನ್ನು ಮಾಡ್ಕೊರಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಧ್ಯಾನ ಮಾಡ್ಕೊರಿ ಮನಸ್ಸು ಚೆನ್ನಾಗಿರ್ತದೆ ಇಷ್ಟನ್ನು ಹೇಳಬಲ್ಲೆ ಇದು ನಿಮ್ಮ ಆರೋಗ್ಯ ಸಲುವಾಗಿ ದಯವಿಟ್ಟು ಈ ಈ ಕರೋನಾ ಮಹಾಮಾರಿ ಸಂದರ್ಭದಲ್ಲಿ ದುಡಿಯುವಂಥ ಪ್ರತಿಯೊಬ್ಬ ದೇವ್ರ ಸ್ವರೂಪದಲ್ಲಿ ನಾವು ವೈದ್ಯರನ್ನು ನೋಡ್ತಾ ಇದ್ದೀವಿ ಎಲ್ಲ ವೈದ್ಯರನ್ನು ನ ವೈದ್ಯ ನಾರಾಯಣೋ ಹರಿ ಅಂತ ಹೇಳ್ತಾರೆ ಅಂದ್ರೆ ನಾರಾಯಣ ಸ್ವರೂಪ ನಮ್ಮ ಜೀವನ ಕಾಪಾಡುವಂಥ ಜಗತ್ತಿನಲ್ಲಿ ಕಲಿಯುವುದಲ್ಲಿ ವೈದ್ಯರೇ ಅಂತಿದ್ದಾರೆ ಅಂತಹ ಒಂದು ವೈದ್ಯರು ಜೊತೆಗೆ ನರ್ಸ್ಗಳು ಜೊತೆಗೆ ಈ ಕೋವಿಡ್ ವಾರಿಯರ್ಸ್ ಅಂತ ಏನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಸುರಕ್ಷಿತವಾಗಿರ್ಲಿಕ್ಕೆ ಅವರೆಲ್ಲರಿಗೂ ನಂದು ದೊಡ್ಡ ಶರಣ ಶರಣಾರ್ಥಿಗಳನ್ನು ತಿಳಿಸ್ತಾನೆ ಅವರು ದೇವ್ರ ಸ್ವರೂಪವಾಗಿ ನೋಡ್ತಾ ಇದ್ದೆ ಸಮಾಜ ದಯವಿಟ್ಟು ಕೆಲವೇ ಕೆಲವು ಇರುವಂಥ ಕೆಲವೇ ಕೆಲವು ವ್ಯಕ್ತಿಗಳಿಂದ ಅವರಿಗೆ ಹೆಸರು ಇದೆ ಮಾಡಬಾರದು ಕೆಲಸಗಳನ್ನು ವೃತ್ತಿಯಲ್ಲಿ ಮಾಡಿಕೊಂಡು ವೈದ್ಯರುಗಳು ಸಹ ಯಾವಾಗ ವೆಲ್ಯೂ ಬೇಸಡ ಆಗದೇನೆ ಮನಿ ಬೇಸಡ ಆದರು ಅಂತಂದರೆ ತಮ್ಮ ವೈದ್ಯ ವೃತ್ತಿ ನಾ ವೈದ್ಯ ನಾರಾಯಣೋ ಹರಿ ಆಗೋದಿಲ್ಲ ವೈದ್ಯ ರಾಕ್ಷಸೋ ಹರಿ ಆಗುತ್ತಾನೆ ಯಾವಾಗ ವೆಲ್ಯೂ ಬಿರುತ್ತು ಹಣನೇ ಪ್ರಮುಖ ವೈದ್ಯನಿಗಾಗುತ್ತೆ ಅಂತಂದರೆ ಅವಾಗ ಅವನು ನಾರಾಯಣ ಆಗೋದಿಲ್ಲ ಅವನು ರಾಕ್ಷಸ ಆಗುತ್ತಾನೆ ಅನ್ನೋದು ತನ್ನ ವೃತ್ತಿಯನ್ನು ಮರಿತಾನೆ ಅನ್ನೋದು ಸೊ ಹಾಗಾಗಿ ವೈದ್ಯ ನಾರಾಯಣ ಆಗಬೇಕೆ ಹೊರತು ರಾಕ್ಷಸ ಆದಂದರೆ ಈ ಸಮಾಜ ಹಾಳಾಗುತ್ತೆ ಅನ್ನೋದು ಸೊ ಅದಕ್ಕೆ ದಯವಿಟ್ಟು ಕರ್ಮ ಫಿಲಾಸಫಿಯನ್ನ ನೋಡ್ರಿ ಕರ್ಮ ಸಿದ್ಧಾಂತವನ್ನು ನೋಡಿರಿ ಈ ಜಗತ್ತಿನಲ್ಲಿ ನೀನೇನಾದರೂ ತಪ್ಸ್ಕೊಂಡು ಹಣ ಮಾಡ್ತೀನಿ ಆರಾಮಾಗಿರ್ತೀನಿ ಅನ್ನಿಸ್ಬಹುದು ಆದರೆ ಭಗವಂತ ಯಾವೆಲ್ಲವನ್ನ ಸಾಕ್ಷಿಯಾಗಿ ನೋಡ್ತಾ ಇದ್ದಾನೆ ಪ್ರತಿಯೊಂದು ಕರ್ಮಕ್ಕೂ ನೀನು ಇಲ್ಲೇ ಕಟ್ಟು ಹೋಗ್ತೀಯ ಅನ್ನೋದನ್ನು ಸಂದೇಶವನ್ನು ತಿಳಿಸಿದ್ದಾನೆ ಆ ದಯವಿಟ್ಟು ನಾನು ಎಲ್ಲ ವೈದ್ಯರಿಗೆ ಎಲ್ಲ ಕರೋನಾ ವಾರಿಯರ್ಸಿಗೆ ಕಳಕಡಿ ವಿನಂತಿ ಏನಂದರೆ ಎಲ್ಲ ರೋಗಿಗಳನ್ನು ಕಾಪಾಡ್ರಿ ಎಲ್ಲ ರೋಗಿಗಳನ್ನು ಧೈರ್ಯ ತುಂಬ್ರಿ ಅವ್ರಿಗೆ ಮನೋಬಲ ತುಂಬುವಂತ ಕೆಲಸ ಮಾಡ್ರಿ ಯಾವತ್ತು ತಮ್ಮನ್ನ ನಾವು ಈಗ ಈ ಸಮಾಜ ಕೊನೆ ಉಸಿರಿರುವ ನಿಮ್ಮನ್ನ ನೆನಪಿಡ್ತದೆ ನೀವೇನಾದರೂ ಇದ್ರೊಳಗ ಹಣದ ಮೂಲವಾಗಿ ಅಥವಾ ಹಣವನ್ನೇ ಆಧಾರವಾಗಿ ಇಟ್ಕೊಂಡು ಏನಾದರೂ ಕುಕೃತ್ಯಗಳಲ್ಲಿ ಇಳಿದಿದ್ರೆ ಈ ಸಮಾಜ ಆಗಲಿ ಈ ಜಗತ್ತಾಗ್ಲಿ ಈ ದೇವರಾಗಲಿ ನಿಮ್ಮನ್ನ ಯಾವತ್ತೂ ಕ್ಷಮಿಸೋದಿಲ್ಲ ನಿಮ್ಮಂತ ಪಾಪಿಗಳ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ಹೇಳ್ಬೋದೇ ವಿನ ಆ ಪಾಪದ ಕೃತ್ಯ ದಯವಿಟ್ಟು ಮಾಡಬೇಡ್ರಿ ಮನಿ ಬೇಸ್ಡ್ ಕಲ್ಚರನ್ನು ನಿರ್ಮಾಣ ಮಾಡಬೇಡ್ರಿ ವ್ಯಾಲ್ಯೂ ಬೇಸ್ಡ್ ಕಲ್ಚರ್ ಮಾಡಿರಿ ನೀವು ಜಗತ್ತನ್ನು ಕಾಪಾಡುವಂಥ ಯಾವತ್ತು ದೇವ್ರ ಸ್ವರೂಪವಾಗಿ ನಾನು ನೋಡ್ತೇನೆ ದಯವಿಟ್ಟು ಎಲ್ಲ ವೈದ್ಯರಿಗೆ ನನ್ನ ಕಳಕಳಿ ವಿನಂತೆ ಈ ಸಮಾಜವನ್ನು ಕಾಪಾಡಿ ಜಗತ್ತನ್ನು ಕಾಪಾಡಿ ಅಂತ ಹೇಳ್ತಾ ಎಲ್ಲ ನನ್ನ ಸಮಾಜ ಬಂಧುಗಳಿಗೆ ಶರಣ ಬಂಧುಗಳಿಗೆ ಕಳಕಳಿ ವಿನಂತಿ ದಯವಿಟ್ಟು ತಾವೆಲ್ಲ ಇರಿ ಮನೆಯಲ್ಲೇ ಇರಿ ಈ ಮೂರು ಸೂತ್ರಗಳನ್ನು ಅಳವಡಿಸ್ಕೊಂಡು ಹೊರಗಡೆ ಹೋದಾಗ ಮಾಸ್ಕ್ ಹಾಕೋರಿ ಸ್ಯಾನಿಟೈಸರನ್ನು ಬಳಸ್ರಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ಇವೆಲ್ಲವನ್ನು ಕಾಪಾಡಿಕೊಂಡು ಈ ಕರೋನಾ ಮಹಾಮಾರಿಯನ್ನು ದೂರಾಗಿ ನಾವೆಲ್ಲರೂ ಅದರಿಂದ ಪಾಠ ಕಲಿತು ಒಂದು ಉತ್ತಮ ಸಮಾಜವನ್ನು ಮತ್ತೆ ನಿರ್ಮಾಣ ಮಾಡೋಣ ಉತ್ತಮ ಸಮಾಜಕ್ಕೆ ನಾವು ಮುಂದಿನ ಪೀಳಿಗೆಗಳಿಗೆ ನಾಂದಿ ಮಾಡಿಕೊಡೋಣ ಒಳ್ಳೆಯ ಆಹಾರ ವಿಹಾರ ವಿಚಾರ ಈ ಮೂರನ್ನು ಪರಿಶುದ್ಧವಾಗಿಟ್ಟುಕೊಂಡು ಸದೃಢ ಸಮಾಜವನ್ನು ಕಟ್ಟೋಣ ಅನ್ನೋ ಒಂದು ಸಂದೇಶವನ್ನು ತಿಳಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಧನ್ಯವಾದ